ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಸ್ಟಾರ್ ನಟರಾಗಿದ್ದ ದರ್ಶನ್ ರವರು ಈಗ ರೇಣುಕಾಸ್ವಾಮಿ ಕೊಲೆ ಕೇಸಿನ ಅಂಗವಾಗಿ ಪ್ರಸ್ತುತ ಪೊಲೀಸರ ವಶದಲ್ಲಿದ್ದಾರೆ. ಇದೇ ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ A1 ಆರೋಪಿಯಾಗಿ ಪವಿತ್ರ ಗೌಡರವರು ಕೂಡ ಗುರುತಿಸಿಕೊಂಡಿದ್ದಾರೆ. ಹಾಗಾದರೆ ದರ್ಶನ್ ಹೆಸರಿನ ಜೊತೆ ಆಗಾಗ ತಳುಕು ಹಾಕಿಕೊಳ್ಳುತ್ತಿರುವ ಈ ಪವಿತ್ರ ಗೌಡ ಯಾರು? ಇವರ ಹಿನ್ನೆಲೆ ಏನು? ಮೊದಲೇ ಮದುವೆಯಾಗಿದ್ದ ಪವಿತ್ರ ತನ್ನ ಗಂಡನನ್ನು ತೊರೆದಿದ್ದೇಕೆ ಮತ್ತು ದರ್ಶನ್ ರವರ ಪರಿಚಯವಾಗಿದ್ದು ಹೇಗೆ? ಈ ಎಲ್ಲಾ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಪವಿತ್ರ ಗೌಡ ಬೆಂಗಳೂರು ಮೂಲದ ನಟಿ ಕಮ್ ಫ್ಯಾಷನ್ ಡಿಸೈನರ್. ಇವರು 2013 ಬಂದಂತಹ ಛತ್ರಿಗಳು ಸಾರ್ ಛತ್ರಿಗಳು ಎಂಬ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದರು. ಅಗಮ್ಯ, ಸಾಗುವ ದಾರಿಯಲ್ಲಿ ಮತ್ತು ತಮಿಳಿನಲ್ಲಿ 5-4-3-2-1 ಸಿನಿಮಾದಲ್ಲಿ ನಟಿಸಿದ್ದಾರೆ. ಆನಂತರ ಕನ್ನಡದ ಪ್ರೀತಿ ಕಿತಾಬು ಸಿನಿಮಾದಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಮಾಡಿದ್ದಾರೆ. ಬತ್ತಾಸು ಸಿನಿಮಾಕ್ಕೂ ಕೂಡ ಸಹಿ ಹಾಕಿದ್ದರು, ಆದರೆ ಅದು ಪೂರ್ತಿಯಾಗಲಿಲ್ಲ. ಮಾಡಿದ್ದು ಕಡಿಮೆ ಸಿನಿಮಾಗಳಾದರೂ ಕೂಡ ಯಾವುದು ಸಹ ಪವಿತ್ರ ಗೌಡಗೆ ಹೆಚ್ಚು ಹೆಸರು ತಂದುಕೊಡಲಿಲ್ಲ. ಇವರು ಹೆಚ್ಚಾಗಿ ಸುದ್ದಿ ಮಾಡಿದ್ದು ಮತ್ತು ಸದ್ದು ಮಾಡಿದ್ದು ನಟ ದರ್ಶನ್ ವಿಚಾರದಲ್ಲಿ. ದರ್ಶನ್ ಮತ್ತು ಪವಿತ್ರ ಇಬ್ಬರೂ ಕೂಡ ಚಿತ್ರರಂಗದವರೇ, ಹೀಗಾಗಿ ಆದಷ್ಟು ಬೇಗ ಪರಿಚಯವಾದರೂ ಪರಿಚಯ ಗೆಳೆತನವಾಗಲು ಬಹಳ ದಿನಗಳು ಬೇಕಾಗಲಿಲ್ಲ. 2014-15 ಇಸುವಿಯಿಂದಲೂ ಕೂಡ ಇವರಿಬ್ಬರ ಸಂಬಂಧದ ಬಗ್ಗೆ ಗುಸುಗುಸು ಪಿಸುಪಿಸು ಹರಿದಾಡೋಕೆ ಶುರುವಾಯಿತು. ಇದೇ ಸಮಯದಲ್ಲಿಯೇ ದರ್ಶನ್ ಮತ್ತು ವಿಜಯಲಕ್ಷ್ಮಿಯವರ ದಾಂಪತ್ಯ ಜೀವನದಲ್ಲಿ ವೈಮನಸ್ಸು ಮತ್ತು ಗಲಾಟೆಗಳಿಂದ ಮಾಧ್ಯಮಗಳಲ್ಲಿ ಸುದ್ದಿಯಾಗಿರುವ ವಿಷಯ ನಿಮಗೆ ತಿಳಿದೇ ಇದೆ. 2017 ಪವಿತ್ರ ಗೌಡ ತಮ್ಮ ಫೇಸ್ಬುಕ್ ಮತ್ತು ಟ್ವಿಟರ್ನ ಪ್ರೊಫೈಲ್ ಫೋಟೋ ಚೇಂಜ್ ಮಾಡಿ ಪವಿತ್ರ ಮತ್ತು ದರ್ಶನ್ ಒಟ್ಟಿಗಿರುವ ಫೋಟೋ ಹಾಕಿದ್ದರು. ಈ ವಿಚಾರವಾಗಿ ದರ್ಶನ್ ಅಭಿಮಾನಿಗಳಿಂದ ಭಾರೀ ಆಕ್ರೋಶ ಕೇಳಿ ಬಂದಿತ್ತು. ಕೊನೆಗೆ ಪವಿತ್ರ ಆ ಫೋಟೋವನ್ನು ಡಿಲೀಟ್ ಮಾಡಿದ್ದರು. ಚಿತ್ರರಂಗದಲ್ಲಿ ಯಶಸ್ವಿ ಕಾಣದ ಪವಿತ್ರ ಗೌಡ ಸ್ವಂತ ಬಿಸ್ನೆಸ್ ಮಾಡಲು ಮುಂದಾದರು. 2022 ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ರೆಡ್ ಕಾರ್ಪೆಟ್ ಸ್ಟುಡಿಯೋ ಎಂಬ ಫ್ಯಾಷನ್ ಡಿಸೈನ್ ಸ್ಟುಡಿಯೋ ಓಪನ್ ಮಾಡಿದರು. ಇಲ್ಲಿ ಸಿನಿಮಾ ಮತ್ತು ಸೀರಿಯಲ್ಗಳ ನಟಿಯರಿಗೆ ಮತ್ತು ಮದುವೆ ಸಭೆ ಸಮಾರಂಭಗಳಿಗೆ ಮಹಿಳೆಯರಿಗೆ ಅವರಿಗೆ ಬೇಕಾದ ರೀತಿಯಲ್ಲಿ ಸ್ಯಾರಿ ಮತ್ತು ಡ್ರೆಸ್ಗಳನ್ನು ಡಿಸೈನ್ ಮಾಡಿಕೊಡುವುದು ಇವರ ಕೆಲಸ. ಪವಿತ್ರ ಬಗ್ಗೆ ದರ್ಶನ್ ಧರ್ಮಪತ್ನಿ ವಿಜಯಲಕ್ಷ್ಮಿಯವರು ಹೇಳುವುದೇನೆಂದರೆ, ಪವಿತ್ರ ತಮ್ಮ ಪ್ರೊಫೈಲ್ನಲ್ಲಿ ದರ್ಶನ್ ಫೋಟೋ ಹಾಕಿಕೊಂಡರು ಅಥವಾ ದರ್ಶನ್ ಪವಿತ್ರ ಸಂಬಂಧದ ಬಗ್ಗೆ ಯಾರಾದರೂ ಮಾತಾಡಿದರು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಬಗ್ಗೆ ಏನಾದರೂ ಬರೆದುಕೊಂಡರೂ ಕೂಡ ವಿಜಯಲಕ್ಷ್ಮಿಯವರು ಸಿಟ್ಟಿಗೆದ್ದ ಹಲವು ಪ್ರಸಂಗಗಳು ನಡೆದಿವೆ. 2023 ದರ್ಶನ್ ರವರ ಹುಟ್ಟುಹಬ್ಬದ ಸಂಭ್ರಮಾಚರಣೆಯ ಫೋಟೋಗಳನ್ನು ಪವಿತ್ರ ಗೌಡ ಗೆಳತಿ ಮೇಘಾ ಶೆಟ್ಟಿ ಶೇರ್ ಮಾಡಿಕೊಂಡಿದ್ದರು. ಆಗ ವಿಜಯಲಕ್ಷ್ಮಿಯವರು ಮೇಘಾ ಶೆಟ್ಟಿ ವಿರುದ್ಧ ಸಿಡಿಮಿಡಿಗೊಂಡಿದ್ದರು. ನಂತರ 2024 ದರ್ಶನ್ ಜೊತೆಗಿನ ವಿಡಿಯೋವನ್ನು ಶೇರ್ ಮಾಡಿಕೊಂಡಿದ್ದ ಪವಿತ್ರ ಗೌಡ ನಮ್ಮಿಬ್ಬರ ಸಂಬಂಧಕ್ಕೆ 10 ಎಂದು ಬರೆದುಕೊಂಡಿದ್ದರು. ಆಗ ಪವಿತ್ರ ಮೇಲೆ ಕೋಪಿಸಿಕೊಂಡ ವಿಜಯಲಕ್ಷ್ಮಿ ಕಾನೂನು ಕ್ರಮ ತೆಗೆದುಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದರು. 2018 ದರ್ಶನ್ರ ತಾಯಿ ಮೀನಾ ತೂಗುದೀಪ ಮತ್ತು ದರ್ಶನ್ ಸಹೋದರಿ ದಿವ್ಯ ಜೊತೆಗಿದ್ದ ಪವಿತ್ರ ಗೌಡ ಫೋಟೋಗಳು ಬಹಳ ವೈರಲ್ ಆಗಿದ್ದವು. ಹೀಗೆ 2013 ದರ್ಶನ್ನೊಂದಿಗೆ ನಂಟು ಹೊಂದಿದ್ದ ಪವಿತ್ರ ಗೌಡ ಹೆಸರು ಈಗ ಸದ್ಯ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಕೇಳಿಬಂದಿದೆ. ಪವಿತ್ರ ಗೌಡ ಮೊದಲ ಗಂಡನ ಹೆಸರು ಸಂಜಯ್ ಸಿಂಗ್. ಈ ಸಂಜಯ್ ಸಿಂಗ್ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಒಂದು ಪ್ರಾವಿಜನ್ ಸ್ಟೋರ್ ಇಟ್ಟುಕೊಂಡಿದ್ದರು. ಇವರಿಬ್ಬರು ಪರಸ್ಪರ ಪ್ರೀತಿಸಿ ಚಿಕ್ಕ ವಯಸ್ಸಿನಲ್ಲಿಯೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು. ಈ ದಂಪತಿಗೆ ಖುಷಿಗೌಡ ಎಂಬ ಮಗಳಿದ್ದಾಳೆ. ಮಗು ಆಗುವವರೆಗೂ ಎಲ್ಲವೂ ಸುಗಮವಾಗಿಯೇ ಇತ್ತು. ಆದರೆ ಪವಿತ್ರ ಮತ್ತು ಸಂಜಯ್ ಸಿಂಗ್ರ ದಾಂಪತ್ಯ ಹೆಚ್ಚು ದಿನ ಉಳಿಯಲಿಲ್ಲ. ಸಂಸಾರದಲ್ಲಿ ಹೊಂದಾಣಿಕೆಯಾಗದಿದ್ದಾಗ ಇಬ್ಬರು ಪರಸ್ಪರ ಒಪ್ಪಿ ಡಿವೋರ್ಸ್ ಪಡೆದರು. ಆದರೆ ಸ್ನೇಹಿತರೆ, ಒಂದು ಹೆಣ್ಣಿನ ಮೋಹ ಎಂತೆಂಥವರನ್ನೋ ಎಲ್ಲೆಲ್ಲಿಗೋ ಕರೆದುಕೊಂಡು ಹೋಗಿಬಿಡುತ್ತದೆ. ಇದಕ್ಕೆ ನಿದರ್ಶನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಈ ಪವಿತ್ರ ಗೌಡಗೆ ಬಂದಿದ್ದ ಮೆಸೇಜ್ನ ವಿಷಯ ದರ್ಶನ್ ರವರಿಗೆ ತಿಳಿಯದೆ ಹೋಗಿದ್ದರೆ ಇಷ್ಟೆಲ್ಲ ಅನಾಹುತಗಳು ಆಗುತ್ತಿರಲಿಲ್ಲವೇನೋ. ಅದೇ ರೀತಿಯಾಗಿ ದರ್ಶನ್ ಸಹ ಪವಿತ್ರಗೆ ಅಷ್ಟೊಂದು ಅಡಿಕ್ಟ್ ಆಗದೇ ಇದ್ದಿದ್ದರೆ ಇದೆಲ್ಲವೂ ನಡೀತಾನೇ ಇರಲಿಲ್ಲ. ಆದರೆ ಈ ಪ್ರೀತಿ, ಪ್ರೇಮ, ಪ್ರಣಯ ಕೇಳಬೇಕಲ್ಲವೇ? ಇಬ್ಬರೂ ಕೂಡ ಪ್ರೀತಿಯ ಮೋಹದಲ್ಲಿ ಸಿಲುಕಿ ತಮ್ಮ ತಮ್ಮ ಸ್ಟೇಟಸ್ಗಳನ್ನು ಮರೆತಿದ್ದರು. ಒಬ್ಬರ ಮೇಲೆ ಒಬ್ಬರಿಗಿದ್ದ ಅಪಾರ ಪ್ರೇಮ ಅಹಮ್ಮಾಗಿ ಬದಲಾಗಿತ್ತು. ಹೆಣ್ಣಿನ ಪ್ರೀತಿಗಾಗಿ ಮತ್ತು ಆಕೆಯ ಮೆಚ್ಚುಗೆಗಾಗಿ ಬಲಿಯಾದದ್ದು ಮಾತ್ರ ಬಡಪಾಯಿ ರೇಣುಕಾಸ್ವಾಮಿ. ಇದ್ದ ಒಬ್ಬನೇ ಮಗನನ್ನು ಕಳೆದುಕೊಂಡ ಆ ತಂದೆ ತಾಯಿಯರ ಮತ್ತು ಗರ್ಭಿಣಿ ಹೆಂಡತಿಯ ರೋದನೆ ಹೇಳತೀರದು. ಸ್ನೇಹಿತರೆ, ಈ ಸಂಪೂರ್ಣ ಘಟನೆಗಳಿಗೆ ಪವಿತ್ರ ಗೌಡ ಮೂಲ ಕಾರಣವೆಂದು ಹೇಳಬಹುದು.
ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.